ಈ ಯಾಗದ ವಿಚಾರವಾಗಿ ನನಗೇನು ತಿಳಿಯದು, ಅದಕ್ಕೆ ಆಗಬಹುದಾದ ಸಲಕರಣೆಗಳೇನು ವಿವರವಾಗಿ ತಿಳಿಸಿರಿ. ಸ್ವಚ್ಛವಾದ ಬಿಳಿಯ ಬಣ್ಣದ ಪೀತ ಉಣ್ಣವುಳ್ಳ ಬಾಲದ ಒಂದೇ ಕಿವಿಯುಳ್ಳ ಕುದುರೆಯಾಗಬೇಕು. ಆ ಹಯವನ್ನು ವೇದೋಕ್ತವಿಯಿಂದ ಪೂಜಿಸಿ ಅದರ ಹಣೆ ಮೇಲೆ ನಿನ್ನ ಬಿರುದಾವಳಿ ಸಹಿತ ಉದ್ದೇಶವಿರಬೇಕು. ನಂತರ ಒಂದು ಸಂವತ್ಸರ ಪರ್ಯಂತರ ಅದು ಭೂಪ್ರದಕ್ಷಿಣೆ ಮಾಡಿ ಅದು ಸ್ವಸ್ಥಾನಕ್ಕೆ ಮರಳಬೇಕು. ಈ ಮಧ್ಯೆ ತುರುಗವನ್ನು ಕಟ್ಟಿದ ವೀರರನ್ನು ಗೆದ್ದು ವಿಜಯಶಾಲಿಯಾಗಿ ಹಿಂದಿರುಗುವ ಪರಾಕ್ರಮೆಯ ಬೆಂಬಲವಿರಬೇಕು. ಒಂದು ವೇಳೆ ಅವನು ಪರಾಜಿತನಾದರೆ ದೀಕ್ಷಾ ಕಂಕಣದಾರಿಯೇ ಹೋಗಿ ಕುದುರೆಯನ್ನು ಜಯಿಸಿ ತರಬೇಕು. ಅನಂತರ ವಿಜಯಿಯಾಗಿ ಹಿಂದಿರುಗಿದ ಕುದುರೆಯನ್ನು ಪೂಜಿಸಿ ಯಜ್ಞದೇವನಿಗೆ ಬಲಿ ಕೊಡಬೇಕು. ಅನಂತರ ಭೂರಿ ದಕ್ಷಿಣೆಯೊಡನೆ ಬ್ರಾಹ್ಮಣರ ಸುವಾಸಿನಿಯರ ಅನ್ನಸಂತರ್ಪಣೆ ಏರ್ಪಡಿಸಬೇಕು. ಮೇಲೆ ಹೇಳಿದ ಕ್ರಮಕ್ಕೆ ಯಾವ ವಿಧವಾಗಿಯೂ ಲೋಪ ಬರಬಾರದು. ಲೋಪವಾದರೆ ವ್ರತಭ್ರಷ್ಟನಾಗುತ್ತೀಯ. ಯೋಚಿಸಿ ಕಾರ್ಯನಿರತನಾಗು, ಹಿಡಿದ ಕಾರ್ಯ ಸಾಧಿಸು. ಮಹಾತ್ಮ ಮುನಿವರ ಲಾಲಿಸೋ ಮನದನು ಮಾನವ ಮುನಿವರ ಲಾಲಿಸೋ ಮನದನು ಮಾನವ ಜನಿಸಿ ಯೋಚನೆ ಮನದಿ ಮೂಡಿ ಕನತರ ಯಾಗಕ್ಕೆ ಧನ ಧಾನ್ಯ ಬೇಡವೇ ಯೋಗೀಶ್ವರ ಧರ್ಮಾನಂದನ. ಇದು ಬಹು ಕಷ್ಟಕರವಾದ ಮಹಾಯಾಗ, ಅತುಲ ಪರಾಕ್ರಮದೊಂದಿಗೆ ಹೇರಳವಾದ ಧನಧಾನ್ಯ ಬೇಕು. ಅವನ್ನೆಲ್ಲ ಹೇಗೆ ಸಂಗ್ರಹಿಸಲಿ? ಪ್ರಜೆಗಳ ಸುಖಕ್ಕೆ ಕಂಟಕಪ್ರಾಯನಾಗಲಿ, ಅಥವಾ ಪ್ರಜೆಗಳ ಸುಖವನ್ನೇ ಗುರಿಯಾಗಿಟ್ಟುಕೊಂಡು ಅವರ ಸೇವೆಯಲ್ಲಿ ಶ್ರೀಹರಿಯ ದರ್ಶನವನ್ನು ನೋಡಬೇಕೆಂದು ಆಶಿಸುವ ನಾನು ಸ್ವಾರ್ಥಕ್ಕೋಸ್ಕರ ಅವರ ಸುಖ ಕಡಿಯಲೆ. ಅಯ್ಯೋ ಮರುಳೆ, ಇಷ್ಟು ಸುಖ ದುಃಖ ಕಂಡರು ಧರ್ಮ ಪ್ರವರ್ತಕನಾದರು ಜ್ಞಾನ ಮಾತ್ರ ನಿನಗೆ ಉದಿಸಲಿಲ್ಲ. ಶ್ರೀಹರಿಯಿಂದ ಹಿತೋಪದೇಶ ಪಡೆದ ವಿಜಯನು ಇದಕ್ಕೆ ಸದುತ್ತರ ಕೊಟ್ಟನು. ಅವಿನಾಶಿ ಎಂಬ ಆತ್ಮನನ್ನು ಯಾರೂ ಒದಿಸಲಾರರು. ವದೆ ಎಂಬ ಪದ ಕೇವಲ ನಿಮಿತ್ತ ಮಾತ್ರ. ಇವುಗಳಿಗೆ ನಾನೊಂದು ಉಪಾಯವನ್ನು ಸೂಚಿಸಬಲ್ಲಿ. ಈ ಯಾಗವು ನಿನಗೆ ಕಷ್ಟ ಲಭಿಸದೆ ಪ್ರಜೆಗಳಿಗೆ ದುಃಖ ಅನುಭವಿಸದೆ ಸಾಂಗವಾಗಿ ನಿನ್ನ ಕಾರ್ಯ ಕೈಗೂಡುತ್ತದೆ. ಮುನಿವರ ಧರ್ಮಜ, ಆ ಉಪಾಯವು ಯಾವುದು? ಕೃಪೆ ಮಾಡಿ ತಿಳಿಸಿ. ಧರ್ಮಜ ಧರ್ಮಜ ಕೇಳು, ಹಿಂದೆ ಮರುತ್ತನೆಂಬ ರಾಜನು ಅಶ್ವಮೇಧ ಯಾಗವನ್ನು ಮಾಡಿ ಹೇರಳವಾದ ದ್ರವ್ಯರಾಶಿಯನ್ನು ಬ್ರಾಹ್ಮಣರಿಗೆಲ್ಲ ದಾನ ಮಾಡಿದನು. ಅವರು ಆ ಧನವನ್ನು ಹೊತ್ತುಕೊಂಡು ಹೋಗದೆ ಅಸಮರ್ಥರಾಗಿ ಹಿಮವತ್ ಪರ್ವತದ ಬಳಿ ಬಿಸಿಡು ಹೋಗುತ್ತಾರೆ. ಆ ಹಣವನ್ನು ತರಿಸಿ ಯಾಗ ಮಾಡು. ಅದರಿಂದ ನಿನಗೂ ನಿನ್ನ ಪ್ರಜೆಗಳಿಗೂ ಯಾವ ತೊಂದರೆಯೂ ಬಾರದೆ ಸುಗಮವಾಗಿ ನಡೆಯುತ್ತದೆ. ಮಹಾತ್ಮ, ಗೋತ್ರವಧೆಯಿಂದ ಪ್ರಾಪ್ತವಾದ ಪಾಪವನ್ನು ತೊಳೆಯುವ ಯಾಗವನ್ನು
ಭೂಸುರೋತ್ತಮರ ದ್ರವ್ಯದಿಂದ ಪೂರ್ಣ ಮಾಡಿ ನರಕಕ್ಕೆ ಬೀಳಲಿ. ಇದರಿಂದ ನನಗೆ ಇಹಪರಗಳಲ್ಲಿ ಸಾಧನೆಯಾದೀತೆ. ನನಗೆ ಈ ವಿಧವಾದ ಪುಣ್ಯಾರ್ಜನೆಯು ಬೇಡ. ಶತಕೋಟಿ ಜನ್ಮ ವ್ಯಕ್ತಿಯಾದರೂ ಪಾಪ ದೂರನಾಗುತ್ತೇನೆ. ನನಗೆ ಈ ದ್ರವ್ಯದಾಸೆ ಸಲ್ಲದು. ಮುಗ್ಧ ರಾಜ, ಈ ಸಮಸ್ತ ಸಾಗರ ಸಮೇತವು ಯಾರ ಸತ್ಯ ಎಂದು ತಿಳಿದೆ? ಎಲ್ಲವೂ ವಿಪ್ರರ ಸತ್ಯೆಯಾಗಿದೆ. ಹಿಂದೆ ಪರಶುರಾಮನು ದುಷ್ಟ ಶಿಕ್ಷಣಾರ್ಥವಾಗಿ ಶ್ರೀಹರಿ ಅಂಶದಲ್ಲಿ ಜನಿಸಿ 21 ಸಾರಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಿ ಅವರ ರಾಜ್ಯವನ್ನು ಕಸಿದುಕೊಂಡು ವಿಪ್ರರಿಗೆಲ್ಲ ದಾನ ಮಾಡಿದನು. ವೇದಾಧ್ಯಯನ, ತಪಸ್ಸು, ಪರಮೇಶ್ವರನ ಸಾಕ್ಷಾತ್ಕಾರ ಇವುಗಳನ್ನು ತಿಳಿದ ಅವರು ಕ್ಷತ್ರಿಯರಿಗೆ ಬಿಟ್ಟುಕೊಟ್ಟರು. ಕ್ಷತ್ರಿಯರು ಅವರ ಸೇವಕರು ಮಾತ್ರ. ಹೀಗಿರುವಾಗ ನೀನು ಉಂಡು ಉಡುವುದೆಲ್ಲ ಬ್ರಾಹ್ಮಣರ ಸತ್ಯದ ಮೇಲೆ ಏಳಬೇಕಾದ್ದೇನಿದೆ? ನೀನು ಋತ ಸಂಶಯಗ್ರಸ್ತನಾದೆ. ಮೊದಲು ಆ ಹಣವನ್ನು ಸರಿಸಿ ಯಾಗಪೂರ್ಣ ಮಾಡು. ಅದರಿಂದ ನಿನಗೂ ನಿನ್ನ ಪ್ರಜೆಗಳಿಗೂ ಯಾವ ತೊಂದರೆಯೂ ಬಾರದೆ ಸುಗಮವಾಗಿ ನಡೆಯುತ್ತದೆ. ಮುನಿವರ, ಧರ್ಮಜ, ಕೃತಾರ್ಥನಾದೆನು. ಸಮಸ್ತ ಭೂಮಂಡಲವೆಲ್ಲ ವಿಪ್ರರದೆಂದು ನಾನೂ ಕೇಳಬಲ್ಲೆ. ಅದರಿಂದಲೇ ಯಾಗ ಪೂರ್ಣವಾಗದಲ್ಲ. ಏಕೆ ಆಗಲಾರದು ಧರ್ಮಾನಂದನ? ನೀವು ಸೂಚಿಸಿದಂತೆ ಕುದುರೆಯಲ್ಲಿದೆಯೋ ಅದನ್ನು ಪಡೆಯುವ ಬಗೆ ಹೇಗೆ? ಕುದುರೆ ಇಲ್ಲದೆ ಯಜ್ಞ ಪ್ರಾರಂಭ ಮಾಡಲಾಗ ಧರ್ಮನ್ನ, ಭದ್ರಾವತಿಯ ರಾಜನಾದ ಯೌವನಾಶ್ವನಲ್ಲಿ ಅಂತಹ ಕುದುರೆ ಉಂಟು. ಅದನ್ನು ಪರಾಕ್ರಮದಿಂದ ಪಡೆದು ಕಾರ್ಯನಿರತನಾಗು. ಸಂಶಯಕ್ಕೊಳಗಾಗಿ ಕರ್ತವ್ಯಭ್ಯಷ್ಟನಾಗಬೇಡ. ಶ್ರೀಹರಿಯ ಕೃಪೆಯು ಯಾವಾಗಲೂ ನಿಮ್ಮ ಮೇಲೆ ಇರಲಿ. ಕಾರ್ಯಾರಂಭವಾದ ಮೇಲೆ ಕರ್ತವ್ಯಕ್ಕೆ ಮಾತ್ರ ಚ್ಯುತಿಯಾಗಬಾರದು. ನಿನ್ನಯ ಪಿತನ ಕಣದೊಳು ಬೋಧಿಸಿ
ಕನ್ನಯ ಮನ ಕೂತು ತಲ್ಲಣೆ ಪೂರುಗ ಎನ್ನಯ ಮನ ಕೂತಲ್ಲಣೆ ಪೂರುಗ ಕುಮರನೆ ನಿಲ್ಲನ ನಿಲ್ಲುಗಳಲ್ಲಿ ದುರುಗವ ಪಡೆಯಲು ಬಾವರಗೆ ನಿಲ್ಲನು ಪಡೆಯಲು ಪಾವರಗೆ ನಿಲ್ಲನು ಕುವರನೆ ನಿಲ್ಲನ ನಿಲ್ಲುಗಳು ಕಲಿ ಅಣುಗ ನಿನ್ನ ತಂದೆಯನ್ನು ಇರಿದುದಲ್ಲದೆ ನಿನ್ನನ್ನು ಆ ರಣಮಾರಿಗೆ ಬಲಿ ಕೊಟ್ಟು ಬಾಳುವುದೆಂತು ಕುದುರೆಯ ಆಸೆಗಾಗಿ ನಿನ್ನ ರಕ್ತವು ರುದ್ರಭೂಮಿಯಲ್ಲಿರುವುದನ್ನು ನೋಡಲಾರೆ ಕಂದ ಆರ್ಯ ಪುತ್ರ ಸಮರೋತ್ಸಾಹದಿಂದ ಹೊರಟಿರುವ ಕುಮಾರನನ್ನು ತಡೆಯುವುದು ಕ್ಷತ್ರಿಯ ಧರ್ಮವಲ್ಲ ಆತನನ್ನು ಕಾಯಲು ಆರ್ಯಪುತ್ರನಿಲ್ಲವೇ ಇಷ್ಟೊಂದು ಸೈನ್ಯ ದಳವಿಲ್ಲವೇ ಅದನ್ನೆಲ್ಲ ಹೆಚ್ಚಲು ಶ್ರೀ ಕೃಷ್ಣನ ಹರಿಯ ಕೃಪೆ ಇಲ್ಲವೇ ವಿಜಯವನ್ನು ತಲ್ಲಿಸಿ ತಂದ ದುಷ್ಟರ ಸಂಘ ಸೇರಿ ಆತನಾದನು ಆತನು ಮಾಡದ ಪಾಪವನ್ನು ಮಾಡದ ಸೇವೆಯನ್ನು ಮಗನಾದ ನಾನು ಸಲ್ಲಿಸಿ ಮಿತ್ರನಿಂದ ಪಾರಾಗಬೇಡವೆ ನನಗನುಜ್ಞೆಯಲ್ಲಿ ಬರದೆ ನನ್ನನ್ನು ಧರ್ಮಭಿಷ್ಟನನ್ನಾಗಿ ಮಾಡ್ತೀಯ ಈ ಭೀಮಸೇನಾದರೂ ಜೊತೆಯಲ್ಲಿ ಕಳಿಸಲು ಅಪ್ಪಣೆಯನ್ನು ಕೊಡು ವೀತಾಹದಿಂದ ಬೇಸಿತ್ತಿರುವ ನನ್ನ ಹೇ ಬಾಹುಗಳು ಶ್ರೀಹರಿ ಅನುಗ್ರಹ ನಿನ್ನ ಆಶೀರ್ವಾದ ದ್ರುಪದ ನಂದಿನಿಯ ಮಮತೆ ಭೀಮಸೇನರ ಬಾಹುಬಲ ಇವುಗಳ ಕೃಪಾಕ್ಷೇತ್ರದಲ್ಲಿ ಪವಡಿಸಿರುವ ಕುಮಾರನನ್ನು ನೋಡಲು ಯಮನಿಗೂ ಅಸಾಧ್ಯ ಹೀಗಿರುವಲ್ಲಿ ಪಾಪ ಆ ಬಡಯವನಾಶ್ವ ಏನು ತಾನೆ ಮಾಡಿಯಾನು ಪರಯಾಗವನು ವಿರಚಿಪುದೆಲ್ತೋ
ಕರದರಿಯಲ್ಲದೆ ಸುಮ್ಮನೆ ಯೋಚಿಸೆ ಸಮ್ಮತವಿರುವುದೆ. ಮಹಾತ್ಮ ಸಮರೋತ್ಸಾಹಸದಿಂದ ಪಣ ತೊಟ್ಟಿರುವ ಭೀಮ ವೃಷಧ್ವಜನನ್ನು ದ್ವಾರಕಿಯಲ್ಲಿ ಪರಮಾತ್ಮನನ್ನು ಪ್ರತಿನಿಧಿಸದೆ ಹೇಗೆ ಪ್ರಯತ್ನಶೀಲನಾಗಬೇಕೆಂಬುದೇ ನನ್ನ ಚಿಂತೆ. ನಾನು ಹೇಳಿದ ವಾಕ್ಯಗಳು ಚೆನ್ನಾಗಿ ನೆನಪಿನಲ್ಲಿರಲಿ, ನಾನಿನ್ನು ಬರುತ್ತೇನೆ. ಸತ್ಯ ನುಡಿಸುವವನು ನಡೆಸುವವನು ಅವನೇ. ಧರ್ಮಜ, ಸಕಾಲಕ್ಕೆ ಸರಿಯಾಗಿ ನಾನು ಬರುತ್ತೇನೆ. ನಾನು ಹೇಳಿದ ವಾಕ್ಯಗಳು ಚೆನ್ನಾಗಿ ನೆನಪಿನಲ್ಲಿರಲಿ, ನಾನಿನ್ನು ಬರುತ್ತೇನೆ. ಸ್ವಾಮಿ, ನೀವಿಲ್ಲದೆ ಯಾಗಾರಂಭ ಹೇಗೆ ಮಾಡಲಿ? ಧರ್ಮಜ, ಸಕಾಲಕ್ಕೆ ಸರಿಯಾಗಿ ನಾನು ಬರುತ್ತೇನೆ, ನೀನು ಚಿಂತಿಸಬೇಡ. ಮೊದಲು ಕೃಷ್ಣನನ್ನು ಆಹ್ವಾನಿಸಲು ಪಾತ್ರನನ್ನು ಎಲ್ಲವನ್ನೂ ಅವನಿಗೆ ಒಪ್ಪಿಸು. ದ್ರೌಪದಿ ಕಾರ್ಯ, ನಾನಿನ್ನು ಬರುತ್ತೇನೆ, ನನ್ನನ್ನು ಬೀಳ್ಕೊಡು. ಹೋಗಿ ಬನ್ನಿ ಮಹಾತ್ಮರೇ. ಪಾರ್ಥ, ಶ್ರೀಕೃಷ್ಣನಿಲ್ಲದೆ ನಾನು ಯಾವ ಕಾರ್ಯವನ್ನು ಮಾಡೇನು? ನೀನೀಗಲೇ ದ್ವಾರಕಿಗೆ ಹೋಗಿ ಪರಮಾತ್ಮನನ್ನು ಸಂದರ್ಶಿಸಿ ಆತನಿಗೆ ನಮ್ಮ ಭಿನ್ನಪವನ್ನು ತಿಳಿಸಿ ಜೊತೆಯಲ್ಲಿ ಕರೆದುಕೊಂಡು ಬಾ. ಮಾಡಿ
ಅಣ್ಣ, ನನ್ನ ಅಪ್ಪಣೆಯ ಮೇರೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬರುವೆನು. ಹೋಗಿ ಪಾಪಾರ್ಥ. ಸೇವಕ, ಸಮಾಚಾರವೇನು? ಯದುಪತಿಯೇ, ನನ್ನ ಯದುಪತಿಯೇ ಶ್ರೀಕೃಷ್ಣ ಪರಮಾತ್ಮನೇ, ಭಕ್ತವತ್ಸಲನು ಭಕ್ತೋದ್ಧಾರಕ್ಕಾಗಿ ಭಕ್ತರನ್ನು ಕಾಪಾಡಲೋಸುಗ ಬರುತ್ತಿದ್ದಾನೆ. ಯದವ ಕುಲೋತ್ಪನ್ನನಾದ ಶ್ರೀಕೃಷ್ಣನು ನಿನಗೆ ಅಭಿನಂದಿಸುತ್ತಿದ್ದ. ಮಾಧವ, ಮಧುಸೂದನ, ಪ್ರಮಾದ. ದೇವದೇವ, ಇಂದ್ರಾದಿ ದೇವತೆಗಳಿಂದ ನಮಸ್ಕರಿಸಲ್ಪಡುವ ನೀನು ನನಗೆ ನಮಸ್ಕರಿಸಲ್ಪಡುವುದೆಂದರೆ ಅಗ್ನಿಗೆ ಹರಳೆಯ ಸ್ಪರ್ಶ ಸಾಧ್ಯವೇ? ಜ್ಞಾತಿವದೆಯಿಂದ ಪ್ರಾಪ್ತವಾದ ಪಾಪವೇ ಪರ್ವತದಷ್ಟಿರುವಾಗ ಇನ್ನು ಈ ಪಾಪದ ಹೊರೆಯನ್ನು ಹೇಗೆ ಬರಲಿ ಪ್ರಭು? ಧರ್ಮದ ಪರಮಾತ್ಮ, ನಿನ್ನ ಮಾತುಗಳಿಂದ ನನಗೆ ಕರುಣಾನಂದ ಉಂಟಾಯಿತು. ನಾದಿಪದೆಯಿಂದ ಪಾಪವು ಸಂಘಟಿಸಿದೆ ಎಂಬ ಶಂಕೆಯು ನಿನ್ನಲ್ಲಿ ಮೂಡಿರುವುದೆಂಬ ಅಂಶವು ನನಗೆ ತಿಳಿದು ಬರುತ್ತಿದೆ. ಸಿಗ ಜನ ಪಾಲ ಪಾವನ ಲೀಲಾ,
ವಾಸುದೇವ, ನಿನ್ನ ಸೋದರಿಯು ನಿನಗೆ ನಮಸ್ಕರಿಸುತ್ತಿದ್ದಾಳೆ. ವಾಸುದೇವ, ಈ ಸೋದರಿಯನ್ನು ಮರೆತಿಲ್ಲ ತಾನೆ? ವಾಸುದೇವ, ನಿನ್ನ ಚರಣ ಕಮಲಗಳ ಸ್ಪರ್ಶದಿಂದ ನಾನು ಅತೃಪ್ತರಾದೆನು. ನನ್ನಲ್ಲಿ ಕೋಪವಿಲ್ಲ ತಾನೆ? ಈ ಸೋದರಿಯನ್ನು ಮರೆತಿಲ್ಲ ತಾನೆ? ಪರಮಾತ್ಮ, ಸಕಲ ಚರಾಚರ ವಸ್ತುಗಳಲ್ಲಿಯೂ ಆತ್ಮರೂಪಿಯಾಗಿ ಬೆಳಗುತ್ತಿರುವ ವಿಶ್ವಮೂರ್ತಿಗೆ ಗೋಚರಿಸದ ವ್ಯಾಸಮುನಿಗಳು ಅಶ್ವಮೇಧ ಯಾಗ ಮಾಡುವುದರ ಮೂಲಕ ಪಾಪ ಪರಿಹಾರ ಪಥವನ್ನು ಸೂಚಿಸಿರುತ್ತಾರೆ. ಭದ್ರಾವತಿಯ ರಾಜನಲ್ಲಿರುವ ಉತ್ತಮ ಅಶ್ವವನ್ನು ತರುವುದಾಗಿ ಭೀಮಸೇನ ವೃಷಧ್ವಜರು ಪ್ರತಿಜ್ಞೆ ಮಾಡಿ ನನ್ನ ಅಪ್ಪಣೆಯನ್ನು ಸಹ ಪಡೆದಿರುತ್ತಾರೆ. ಈ ಯಾಗ ಸಮಾರಂಭಕ್ಕೆ ನಿಮ್ಮನ್ನು ಕರೆತರಲೋ ಸುಗ. ಪಾರ್ಥನಿಗೆ ಹೇಳುವಷ್ಟರಲ್ಲಿಯೇ ನಿಮ್ಮ ದರ್ಶನವಾಯಿತು. ಸಕಲವನ್ನೂ ನಿಮಗೆ ಅರ್ಪಣೆ ಮಾಡಿದ್ದೇನೆ. ನಮ್ಮನ್ನು ಕೈ ಹಿಡಿದು ಉದ್ಧರಿಸುವ ಭಾರ ನಿನ್ನದು ಪ್ರಭು. ಯದು ನಂದನ ಪರಮಾತ್ಮ, ವನವಾಸಾದಿ ಸಕಲ ಕಷ್ಟಗಳಿಂದಲೂ ಪಾರಾಗಿ ಸಕಲ ಸುಖ ಶಾಂತಿಗಳು ಲಭಿಸಿದ್ದರೂ ಕೂಡ ಅವುಗಳನ್ನು ಅನುಭವಿಸುವ ಪುಣ್ಯವಿಲ್ಲವೆಂದು ಈ ರೀತಿ ಚಿಂತಾಕ್ರಾಂತನಾಗಿರುವೆಯಲ್ಲ, ಮೌಢ್ಯವೋ ಅಥವಾ ಅಜ್ಞಾನದ ಪರಕಾಷ್ಠೆಯೋ ತಿಳಿಯದು. ಆ ಕರಿಯ ಬ್ರಾಹ್ಮಣ ಕನವರಿಸಿದ ನೀನು ಕಿವಿಗೊಟ್ಟೆ. ಈ ಭೀಮಸೇನನು ಬೇರೆ ಕುದುರೆಯನ್ನು ತರುವುದಾಗಿ ಜಂಬ ಕೊಚ್ಚಿದ. ಈ ಡೊಳ್ಳು ಹೊಟ್ಟೆಯುಳ್ಳವ ರಕ್ಕಸಿಯ ಗಂಡನಿಂದ ಸಾಧ್ಯವಾದೀತೇ ಆ ಯೌವನಾಶ್ವನನ್ನ ಕುದುರೆ ತರುವ ಕಾರ್ಯ? ಸೌಟನ್ನು ಕೊಟ್ಟು ಅಡುಗೆ ಮನೆಗೆ ಕಳುಹಿಸು. ಇದು ಬೇರೆ ಕೇಡು, ಇದನ್ನು ಆಯುಧ ಶಾಲೆಗೆ ಸೇರಿಸಿಬಿಡು. ಸೂತ್ರ ನೋಡಿ, ಕರಡಿಯಳಿಯರಿಗೆ ಕಾರ್ಯ ನಡೆಸುವ ಹೊಣೆ ಮಾತ್ರ ಇರಲಿ. ಈ ನಿನ್ನ ಅನುಗ್ರಹದಿಂದ ಪ್ರತಿಜ್ಞೆಯನ್ನು ಪೂರೈಸುವ ಕಾರ್ಯ ಈ ಭೀಮಸೇನನಿಗಿರಲಿ. ಭೀಮಾತ್ಮ ಬಿಡು ಬಿಡು ನಾ ಬಲ್ಲೆ ಬಾಣಸಿಕ. ನಾನು ನಿನ್ನ ಪ್ರತಾಪವನ್ನು ಚೆನ್ನಾಗಿ ಬಲ್ಲೆ. ದುಶ್ಯಾಸನನ ಕರುಳನ್ನು ಕಿತ್ತಷ್ಟು ಸುಲಭ ಕಾರ್ಯವಲ್ಲ ಯೌವನಾಶ್ವನಿಂದ ಕುದುರೆ ತರುವ ಕಾರ್ಯ. ಸುರೇವ
ಮನುಷ್ಯನಲ್ಲವೇ? ನನ್ನ ಚುಚ್ಚುಮಾತುಗಳಿಂದ ಉಚ್ಚಾಟಿಸಿ ರಣಯುತ್ಸಾಹ ತುಂಬಲು ಈ ರೀತಿ ಹಂಗಿಸುತ್ತಿರುವೆಯ? ನಿನ್ನ ಮಹಿಮೆ ಇದ್ದರೆ ಆ ಯೌವನಾಶ್ವನೇನು ಮಹೇಶ್ವರನನ್ನು ಕೂಡ ತರಬಲ್ಲೆ. ಬೇಡಪ್ಪ, ಸದ್ಯ ಬೇಡ. ಆ ಈಶ್ವರನನ್ನು ಕಟ್ಟಲು ಹೋಗಿ ನಿನ್ನ ಕೈಕಾಲುಗಳನ್ನು ಮುರಿದುಕೊಂಡು ಮನೆಗೆ ಬಂದೀಯೇ. ನಿನ್ನ ಈ ಪೌರುಷವನ್ನು ಆ ಯೌವನಾಶ್ವನನ್ನು ಗೆಲ್ಲುವುದರಲ್ಲಿ ತೋರಿಸು. ತಂಗಿ, ತಂಗಿ ದ್ರೌಪದಿ, ತಂದೆ ಪುತ್ರರಿಗೆ ಆರತಿಯನ್ನು ಬೇಡ. ಧರ್ಮರಾಜ, ನೀನು ಚಿಂತಿಸಬೇಡ. ಯಾವಾಗಲೂ ಸತ್ಕಾರ್ಯಕ್ಕೆ ಪರಮಾತ್ಮನ ಬೆಂಬಲ ಬಿದ್ದೇ ಇರುತ್ತದೆ. ಮಾಡಿದ್ದಾಯಿತು. ಕುದುರೆಯು ಕುದುರೆ ಎಷ್ಟು ಹುಡುಕಿದರೂ ಕಾಣುತ್ತಿಲ್ಲವಲ್ಲ. ಈ ನಗರದಲ್ಲಿ ಕುದುರೆಯನ್ನು ಎಲ್ಲಿಯಾದರೂ ಇಟ್ಟಿರುವರು ಅಥವಾ ಬೇರೆಲ್ಲಿಯಾದರೂ ಕೊಂಡೊಯ್ದಿರುವರು ತಿಳಿಯದಲ್ಲ. ಭಯವನ್ನು ಹೇಗೆ ಪಡೆಯಬೇಕೆಂಬುದೇ ನಮಗೆ. ಮತ್ತೆ ಧರ್ಮಜನಿಗೆ ದ್ರೌಪದಿಗೆ ಮುಖವನ್ನು ತೋರಿಸಲಿ. ಹಸ್ತಿನಾಪುರದ ಜನರು ನನ್ನನ್ನು ಚಂಡನೆಂದು ಕರೆಯದಿರುವರೆ ಪಾಂಚಾರಿಯು ನನ್ನನ್ನು ಚಂಡ ವಿಕ್ರಮನೆಂದು ಸನ್ಮಾನಿಸುವಳೆ. ತಂದೆ, ಶ್ರೀಕೃಷ್ಣ ಪರಮಾತ್ಮನನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಕರುಣಾಳುವಾದ ಪರಮಾತ್ಮನು ಕೂದಲೆಯನ್ನು ತೋರಿಸುವನೆ. ಶರಣ ಭುವನ ಸಾಲಲ ಹೇ ರಾಜರಣ್ಯ,
ಕಡು ಕೆಡು ಕಡದಲ ಎಲ್ಲ ಪಿಡದಲ ಕಡಿಡುವೆ ಸೈನಿಕರ ಚೌರ ಕಾಡಿದಲ ಜೈನ್ಯ ಸೈನಿಕರ ಚೌರ ಕಾಡಿದಲ ಜೈನ್ಯ ಕಡುಗಳನ್ನ ಮೆಟ್ಟೆ ಪುಡಿ ಪುಡಿಯ ಗೊಟ್ಟೆ ಕಡುಗಳನ್ನ ಮೆಟ್ಟೆ ಪುಡಿ ಪುಡಿಯ ಗೊಟ್ಟೆ ಕಡು ಕಡದಲ ಎಲ್ಲ ಪಿಡದಲ ಕಡಿಡುವೆ ಇದೇನಾಶ್ಚರ್ಯ ಇದ್ದಕ್ಕಿದ್ದಾಗೆ ಪ್ರಳಯ ಕಾಲದ ಮೇಘಗಳು ಮೊರೆಯುತ್ತವೆ ಹೊರ ಸಿಡಿಲು ನಡೆಯುತ್ತವೆ ಬಿರುಗಾಳಿ ಬೀಸಲು ಮೊದಲಾಯಿತು ಕಾರ್ಗತ್ತಲೆ ಕವಿದು ಕಂಗತ್ತಲೆ ಗಟ್ಟಿತು ಚದುರಂಗವೆಲ್ಲವೂ ಚಲ್ಲಾಪಿಲ್ಲಿಯಾಗಿ ಹೋಯಿತು ಯಾವನೋ ರಾಕ್ಷಸರು ಅಂತರಿಕ್ಷ ಮಾರ್ಗದಲ್ಲಿ ನನ್ನ ಕುದುರೆಯನ್ನು ಹಾರಿಸಿಕೊಂಡು ಹೋಗುತ್ತಿರುವನಲ್ಲ ಎಲ ಎಲವ ಮಾಯಾವಿಯ ನಿನ್ನ ಕಸ ಎಲ ಎಲವ ಮಾಯಾವಿಯ ನಿನ್ನ ಬಲಿಗೊಡುವೆನೆಂದು ನಿನ್ನ ನೀಕ್ಷಣದೋ ಅಂಗನ ಕಡುವೆಯ ನೀನ ಕಡುವೆಯ ನೀ ಪ್ರಜ್ಞೆ ಮೀರಿ ನುಡುವೆ ಕೆಡುವೆಯ ನೀ ಎಲ್ಲೋ ರಕ್ಕಸ ಎಲ್ಲೋ ರಾಕ್ಷಸ ನಿನ್ನ ನೆತ್ತರದಿಂದ ಭೂದೇವಿಗೆ ಅಭಿಷೇಕ ಮಾಡಿದರೆ ನಾನು ಯವನಾಶ್ಪುರನೇ ಅಲ್ಲ ರಾಜ ಕ್ಷತ್ರಿಯನಾದ ನಾವು ನಮಗೆ ಯಾಚನೆಯು ಸ್ವತರ್ಪವರು ಕುದುರೆಯನ್ನು ನಾವು ಸೆಳೆದು ತರಬೇಕಾಯಿತು ನೀನಲ್ಲಿ ಸಹಪರಿಚಯವಿದ್ದರೆ ಕುದುರೆಯನ್ನು ಬಿಡಿಸಿಕೊಂಡು ಹೋಗಬಹುದು ಇಲ್ಲವಾದರೆ ಶರಣಾಗತರಾಗಿ ನಿನ್ನ ಪ್ರಾಣ ಉಳಿಸಿಕೊಳ್ಳಬಹುದು ನಾವು ನಿನ್ನಂತೆ ಇರುವ ಕ್ಷತ್ರಿಯ ವೀರರು ಸ್ವಲ್ಪ ಸ್ವಲ್ಪ ಬಿಡು ಬಿಡಲ ನೀವು ದುರ್ಗವ್ವ ಕಳೆದೆ ಬಿಡು ಬಿಡಲ ನೀವು ದುರ್ಗವ್ವ ಬಿಡು ಬಿಡಲ ನೀ ದುರ್ಗವ್ವ ಕಳೆದೆ ಬಿಡು ಬಿಡಲ ನೀ ದುರ್ಗವ್ವ ಬದಲಿದ ಮೋದನೆ ದುರ್ಗವ ತಲೆ ವಿಧ ವಿಧ ಬದಲುವ ಹಾಗ ಬದಲೇ ಬದಲಿದ ಕಳ್ಳ ತರಿಸಿದ ಕುದುರೆನ ಬರೆಸಿಕೊಂಡು ನನ್ನನ್ನೇ ಶರಣಾಗತನಕ್ಕೆ ಬಿಡುವೆ ನಿನ್ನ ನಾಲ್ಗೆನು ಸೀಳದಲ್ಲದೆ ನನ್ನ ಕೋಪದ್ಯು ಶಾಂತವಾಗಲಾರದು ಎಲ್ಲಕ್ಕೂ ಸಾಮೋಪಾಯಕ್ಕೆ ನೀನು ಮಣಿಯೋವನಲ್ಲ ನಿನ್ನ ಕಥೆಯು ಪೂರ್ತಿಯಾಯಿತೆಂದು ತಿಳಿ ಈ ನನ್ನ ಕಥೆಯಿಂದು ನಿನ್ನ ತಲೆಯು ನುಜ್ಜಾಗುವ ಭೀಕರ ದೃಶ್ಯವನ್ನು ನಿನ್ನ ಸೈನ್ಯವು ನೋಡಲಿ ಸಿದ್ಧವೋ ಈ ಕುನ್ನಿನ್ನು ಇಲ್ಲ ತೀರಿಸಿ ಬಿಡುತ್ತೇನೆ ಎಲ್ಲವೋ ಕ್ಷತ್ರಿಯಾದವೋಷವನ್ನು ನನ್ನಲ್ಲಿ ತೋರು ಮಾಧಾಂತ ಬರೇ ಕುಮಾರ ಎಲ್ಲವೋ ಅಸುಳೆ ಮಾಧಾಂತ ಕಡೆಯಿಂದ ನನ್ನ ಛಾಯಿಸಬಹುದು ಭಾಷೆಯ
ಹೈರಾಣ ಭಯಂಕರದೊಡನೆ ಸಂಗ್ರಾಮದಲ್ಲಿ ಸೆಣಸಿ ಬದುಕಿದವನನ್ನು ಯಾವನು ಕಾಣೆ? ಏ ನಿನ್ನ ಪ್ರಾಣ ಹರಣಮ ಈ ಸರಸಂಧಾನವನ್ನು ಸೇರಿಸು. ಚಿಕ್ಕವನು, ಇದುವರೆಗೂ ಯಾರು ಈ ರೀತಿ ನನ್ನ ಶರೀರದಿಂದ ರಕ್ತವು ಕೆಡಗುವುದಿಲ್ಲ? ನಿನ್ನನ್ನು ಕೊಂದಲ್ಲದೆ ನನಗೆ ಶಾಂತವಾಗಿ ಸರಿ ರಾಜನ್, ನಿನ್ನ ಅಜ್ಞಾತವು ನನ್ನ ಓಡಾಡಿಸಲಿಕ್ಕೆ ಸಿಕ್ಕಿ ಶಾಂತವಾಯಿತು. ಮತ್ತೆ ಸೆರೆಗಳ ಓಡೋ ಪ್ರಯತ್ನಿಸುವನು ಮಾಧಾಂಡ. ಕೆಲವು ಬಾಲಕ ನಿನ್ನ ವಾಯುವಾತದೊಡನಕ್ಕೆ ಸಿಕ್ಕಿ ನನ್ನ ಮೇಘಾಸ್ತ್ರವು ಚಲ್ಲಾಪಿಯಾಗಿ ಹೋಯಿತು. ನಿನ್ನ ಪರಾಕ್ರಮನ ಕುಂದಿಸುವ ನನ್ನ ತಿಮ್ರಾಸ್ತ್ರದ ಘಾತವನ್ನು ಸಹಿಸು. ಕುಮಾರ ಅಲ್ಲ, ಸೂರ್ಯಾಸ್ತ್ರದಿಂದ ತಿಮಿರಾಸ್ತ್ರವನ್ನು ತಿರುಗಿಸಿರಿ, ವಜ್ರಾಸ್ತ್ರದಿಂದ ಇವನನ್ನು ಓದಿಸಿರಿ. ಈ ಅಲ್ಪನನ್ನು ಪರ್ವತನಂತೆ ಮಾಡುವವರು ಬೇಡಿ. ಶತ್ರು ಶತ್ರುಹೀನನಾಗಿ ಹೊರಗಿದ್ದಾನೆ. ಇವನನ್ನು ನಾನು ಚೈತ್ಯೋಪದವರಿಂದ ಎಚ್ಚರಿಸುತ್ತೇನೆ. ಕುಮಾರ ತಂದೆ, ಶತ್ರು ಮೂರ್ಛೆ ಹೋದನು. ಕುಮಾರ ತಂದೆ, ನಿನ್ನ ಬಾಹುಬಲದ ಶಕ್ತಿಯಿಂದ ಈ ದಿವಸ ಅಜಮರಾಶ್ವನು ಹೋದನು. ಏನು ನನ್ನ ಪ್ರತಿಕ್ರಿಯೆ ಪೂರೈಸಿತು? ಎಲೋ ಬಾಲಕ, ನೀನು ಪ್ರಬಲ ಪರಾಕ್ರಮೇ ಸರಿ, ಯುದ್ಧದಲ್ಲಿ ನನ್ನ ರಕ್ತವು ಭೂಮಿಗೆ ಬಸಿದ್ದು ಈ ದಿನವೇ ಮೊದಲು. ನೀನು ಯಾರು? ನನ್ನ ಅಶ್ವದಿಂದ ನಿನಗೇನಾಗಬೇಕಾಯ್ತು? ರಾಜನ್, ನಮ್ಮ ಚಿಕ್ಕಪ್ಪನಾದ ಧರ್ಮರಾಯನ ಅಶ್ವಮೇಧ ಯಾಗ ಮಾಡಲೋಸ್ಕರ ನಿನ್ನ ಕುದುರೆಯನ್ನು ಪಡೆಯಬೇಕಾಯ್ತು. ಈತನೇ ನನ್ನ ಪಿತೃ ಸಮಾನನಾದ ಭೀಮಸೇನನು. ಶ್ರೀಕೃಷ್ಣನು ಏನು, ನೀನು ಕರ್ಣಸುತನೆ? ಸೂರ್ಯನ ಉದರದಲ್ಲಿ ಕಾರ್ಗತ್ತಲು ಜನಿಸುವುದೇ? ನಾನು ಧರ್ಮರಾಜನನ್ನು ಬಳಿಗೆ ಬಂದು ಆತರ ಧರ್ಮ ಪ್ರೇಮವನ್ನು ಕೇಳಬಲ್ಲೆ. ನಡೆ ಕುಮಾರ, ನಾನು ಹಸ್ತಿನಾವತಿಗೆ ಬಂದು ಧರ್ಮರಾಯನ ದನಕನಕ ಸಹಿತ ಕುದುರೆಯನ್ನೊಪ್ಪಿಸಿ ಅಲ್ಲಿ ನೆಲೆಸಿರುವ ಲಕ್ಷ್ಮೀ ವಲ್ಲಭನ ದರ್ಶನ ಪಡೆದು ಪಾವನನಾಗುತ್ತೇನೆ. ಭೀಮಸೇನ, ತಿಳಿಯದೇ ದುಡುಕಿದ ನನ್ನ ಅಪರಾಧವನ್ನು ಮನಸ್ಸಿನಲ್ಲಿ ಎಣಿಸಬೇಡ. ನೀನು ಕ್ಷತ್ರಿಯವಾಗಿ ಯುದ್ಧ ಮಾಡಿದೆ, ಅದಕ್ಕಾಗಿ ನಾನು ಸಂತೋಷ ಪಡುವುದು ಸಂಕಟ ಈ ಸೋತನೆಂಬ ಪ್ರಾಂತ್ಯ ದೂರ.